ಹೇಗೆ ಕಾಣ್ತಿದ್ದೀನಿ ಹೂ ಮುಟ್ತಿರೋದಕ್ಕೆ. ಹಾಗೆ ಇಯರಿಂಗ್ಸು ಚೇಂಜ್ ಮಾಡಿದ್ದೀನಿ, ಜಸ್ಟ್ ಫಾರ್ ಚೇಂಜ್ ಅಷ್ಟೇ. ಯಾವ ಕುಕ್ಕರು ತಗೊಂಡಿಲ್ಲ, ಒಂದು 4-5 ಕುಕ್ಕರ್ಸ್ ಆಗ್ಲೇ, ಅಂದ್ರೆ ತಿನ್ನು ಚಿಕ್ಕ ಪಾಪು ಅಲ್ಲಿ ತಗೊಂಡಿರೋದೆಲ್ಲ ನಾನು ಒತ್ತರ ಅಂತೀನ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ದಿವ್ಯಾ, ದಿವ್ಸ್ ಲೈಫ್ ಸ್ಟೈಲ್ಸ್ ಅಂಡ್ ಬ್ಲಾಗ್ಸ್ ಗೆ ಸ್ವಾಗತ. ಈಗ ನಾನು ಬ್ಲಾಗ್ ಬಂದು 8:00 ಇಂದ ಶುರು ಮಾಡ್ತಿದ್ದೀನಿ. ಈಗ ನಾನೇ ಲೈವ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಲೈವ್ ಎಲ್ಲ ಎಡಿಟ್ ಮಾಡ್ಬೇಕಿತ್ತು, ಎಡಿಟ್ ಮಾಡ್ಬಿಟ್ಟು ಕಿಚನ್ ಬಂದಿದ್ದೀನಿ ಅಡ್ಗೆ ಮಾಡಕ್ಕೆ. ಲೈವ್ ಎಲ್ಲ ಹೇಳಿದೆ ಮಧ್ಯಾಹ್ನ ಏನು ಅಡ್ಗೆ ಮಾಡಿಲ್ಲ ಅಂತ. ಸೊ ಈಗ ಏನಾದ್ರೂ ಅಡ್ಗೆ ಮಾಡ್ಬೇಕು. ಫಸ್ಟ್ಲಿ ನಾನು ಒಂದ್ ನಿಮಿಷ ತೋರಿಸ್ತೀನಿ ಹೇಗ್ ಕಾಣ್ತಿದ್ದೀನಿ ಹೂ ಮುಟ್ದಿರೋದಕ್ಕೆ. ಹಾಗೆ ಇಯರಿಂಗ್ಸು ಚೇಂಜ್ ಮಾಡಿದ್ದೀನಿ, ಜಸ್ಟ್ ಫಾರ್ ಚೇಂಜ್ ಅಷ್ಟೇ, ಚೇಂಜ್ ಇರ್ಲಿ ಅಂತ. ಹೂ ಬಂದ್ಬಿಟ್ಟು ಇವತ್ತೊಂದು ಟ್ರೆಡಿಷನಲ್ ಮೇಕಪ್ ವಿಡಿಯೋ ಮಾಡಿದೆ, ಅದಕ್ಕೆ ತರಿಸಿದ್ದೆ. ಸೊ ತೆಗ್ದಿಟ್ಟಿದ್ದೆ, ಯಾಕೆ ವೇಸ್ಟ್ ಮಾಡೋದು, ಮಲ್ಲಿಗೆ ಹೂ ಚೆನ್ನಾಗಿರುತ್ತೆ ಅಂತ ನನಗಿಷ್ಟ. ಸೊ ಹಾಗಾಗಿ ಮತ್ತೆ ಮುಡ್ಕೊಂಡೆ. ಒಂದು ಮೊಳ ಮಲ್ಲಿಗೆ ಹೂವು 40 ರುಪೀಸ್ ಅಂತೆ, 80 ರುಪೀಸ್ ಕೊಟ್ಟು ತರಿಸ್ದೆ, ಯಾಕೆ ವೇಸ್ಟ್ ಮಾಡ್ಬೇಕು. ಹಾಗೆ ತುಂಬಾ ಅಂದ್ರೆ ತುಂಬಾ ರೇರ್ ಆಗಿ ಹೂ ಮುಡಿಯೋದಲ್ವಾ, ಸೊ ಹಾಗಾಗಿ ಇರ್ಲಿ ಅಂತ ಮುಡ್ಕೊಂಡೆ. ಹಾಗೆ ನಾನಿಲ್ಲಿ ಗೆಣಸು ಬೇಯಿಸಿದ್ದೀನಿ, ಸ್ವೀಟ್ ಪೊಟೇಟೊ ಬೇಯಿಸಿದ್ದೀನಿ, ನೋಡ್ತಿರ್ಬೋದು. ಅಂಡ್ ಈಗ ಏನು ಮಾಡ್ತಿಲ್ಲ ನಾನು, ಒನ್ ಟೈಮ್ಗೆ ಅಲ್ವಾ ಅಂತ ಹೇಳಿ ಅನ್ನ ರಸಂ ಮಾಡೋಣ, ಜೊತೆಗೆ ಏನಾದ್ರು ಒಂದ್ ಪಲ್ಯ ಮಾಡೋಣ, ಮುಗ್ಸೋಣ ಇವತ್ತಿನ ಕತೆ ಅಂತ ಅನ್ಕೊಂಡಿದೀನಿ. ಅನ್ನಕ್ಕೆ ಇಡ್ತಿದ್ದೀನಿ, ಇದು ಕುಕ್ಕರ್ ಕೆಳಗ್ ಬಿತ್ತು ನೋಡಿ, ಒಡ್ದಿದೆ, ಇದು ಚೇಂಜ್ ಮಾಡಿಸ್ಬೇಕು. ಈ ಕುಕ್ಕರ್ಸ್ ಎಲ್ಲ ತುಂಬಾ ವರ್ಷ ಆಯ್ತು ನಾನ್ ತಗೊಂಡು, ಇದೆಲ್ಲ ನನ್ಗೆ ತುಂಬಾನೇ ಇಷ್ಟ. ಅವಾಗ ತಗೊಂಡಿದ್ದೆ ಎಲ್ಲ, ಇವಾಗ ಸದ್ಯಕ್ಕೆ ಯಾವ ಕುಕ್ಕರು ತಗೊಂಡಿಲ್ಲ, ಒಂದು 4-5 ಕುಕ್ಕರ್ಸ್ ಆಗ್ಲೇ, ಅಂದ್ರೆ ತಿನ್ನು ಚಿಕ್ಕ ಪಾಪು ಅಲ್ಲಿ ತಗೊಂಡಿರೋದೆಲ್ಲ ನಾನು ಎಲ್ಲ ಇವಾಗ ಹಳೇದಾಗ್ತಾ ಇದೆ. ನೋಡೋಣ ಎಷ್ಟ್ ದಿನ ಬಳಕೆ ಬರುತ್ತೆ. ಅಂದ್ರೆ ಎಲ್ಲ ಪ್ರೆಸ್ಟೀಜ್ ಕಂಪ್ನಿ ಇದೆ, ಚೆನ್ನಾಗ್ ಬಳಕೆ ಬಂತು. ನನಗ್ ಮಾತ್ರ ಡೈಲಿ ಯೂಸ್ ಮಾಡ್ತೀನಿ, ಅದು ಚೆನ್ನಾಗಿದೆ. ಸೊ ಬನ್ನಿ, ಫಸ್ಟ್ ನನ್ನ ಹಬ್ಬಿ ಬರ್ತಾರೆ ಪಾಪ. ಬೆಳಗ್ಗೆನು ಏನು ಬ್ರೇಕ್ಫಾಸ್ಟ್ ತಿಂದೋಗಿಲ್ಲ, ಯಾಕಂದ್ರೆ ನಾನು ಲೈವ್ ಎಲ್ಲ ಹೇಳಿದೆ ಸ್ವಲ್ಪ ಹುಷಾರಿಲ್ಲ, ಇವತ್ತು ಲೇಟಾಗಿ ಎದ್ದೆ. ಬಾಡಿ ಏಕ್ ಎಷ್ಟಿದೆ ಅಂದ್ರೆ ಅಷ್ಟು ಬಾಡಿ ಏಕ್ ಇದೆ, ಬೇರೆಯವರಾದ್ರೆ ಎದೊಳಲ್ಲ ಮಾತಾಡಲ್ಲ ಹಿಂಗೆ. ನನ್ಗೆ ಹೆಂಗಂದ್ರೆ ಮಲಗದಷ್ಟು ಮಲಗ್ಸುತ್ತೆ, ಅದಕ್ಕೆ ನಾನು ಮಲ್ಗಲ್ಲ, ತೀರಾ ನನ್ನ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ಮಲ್ಗೋದು. ಸೊ ಹಾಡಾಡ್ಕೊಂಡು ಮಾಡ್ಕೊಳ್ತಾ ಇರ್ತೀನಿ, ತುಂಬಾ ನನ್ಗೇನಾದ್ರು ಹುಷಾರಿಲ್ಲ ಲೈಕ್ ಮಾಡಕ್ಕೆ ಮೂಡಿಲ್ಲ ಅಂದ್ರೆ ಹಾಡಾಕೊಳ್ತೀನಿ ಮೊಬೈಲ್ ಅಲ್ಲಿ, ಇಲ್ಲ ನನ್ಗೆ ಹಾಡ್ಬೇಕು ಅನ್ಸಿದ್ರೆ ಹಾಡ್ಕೊಂಡು ಕೆಲಸ ಮುಗಿಸ್ಕೊಂತೀನಿ. ಬನ್ನಿ ಈಗ ಫಸ್ಟ್ ಅನ್ನಕ್ಕಿಡೋಣ. ಅಕ್ಕಿ ವಾಶ್ ಮಾಡಾಯ್ತು, ಅಕ್ಕಿ ಇಡ್ತೀನಿ ಈಗ. ಸಾರಿ ನಾನು ಇವತ್ತು ಲೈವ್ ಅಲ್ಲಿ ಸರಿಯಾಗಿ ಮಾತಾಡಕ್ಕೆ ಆಗಿಲ್ಲ, ಯಾರು ಏನು ಬೇಜಾರು ಮಾಡ್ಕೋಬೇಡಿ. ಬಟ್ ಇವತ್ತು ವಿಡಿಯೋ ಬರ್ಲಿಲ್ಲ ಅಂತ ಹೇಳಿ ಯಾರಾದ್ರೂ ಡಿಸಪಾಯಿಂಟ್ ಆಗ್ತೀರಾ ಅಂತ ಹೇಳಿ ಲೈವ್ ಬಂದೆ. ಅದ್ರಲ್ಲೂ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ, ಲೈಟಿಂಗ್ ಪ್ರಾಬ್ಲಮ್ಸ್ ಇತ್ತು. ಐ ಆಮ್ ಸೋ ಸಾರಿ, ಮುಂದೆ ಏನಾದ್ರೂ ಲೈವ್ ಬಂದ್ರೆ ಸ್ವಲ್ಪ ಬೇಗನೆ ಬರ್ತೀನಿ. ಮೊಬೈಲ್ ಅಲ್ಲಿ ಬಂದ್ರೆ ಕ್ಲಾರಿಟಿ ಚೆನ್ನಾಗಿರುತ್ತೆ, ಬಟ್ ಲ್ಯಾಪ್ಟಾಪ್ ಅಲ್ಲಿ ಬಂದ್ರೆ ಕ್ಲಾರಿಟಿ ಬರ್ತಿಲ್ಲ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಬಟ್ ಲ್ಯಾಪ್ಟಾಪ್ ಅಲ್ಲಿ ಬಂದ್ರೆ ಮೇಲೆ ಟೆರೆಸ್ ಮೇಲೆ ಹೋದ್ರೆ ಚೆನ್ನಾಗ್ ಕಾಣುತ್ತೆ, ಆದ್ರೆ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ. ಮೊಬೈಲ್ ಅಲ್ಲಿ ಬಂದ್ರೆ ಕಮೆಂಟ್ಸ್ ಓದಕ್ ಆಗಲ್ಲ, ಹಂಗಾಗ್ತಿದೆ. ಸೊ ಇದಕ್ಕೆ ಯಾರಾದ್ರೂ ಏನಾದ್ರು ಸಜೆಸ್ಟ್ ಮಾಡ್ತೀರಾ, ಮಾಡೋಂಗಿದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ. ಇದಕ್ಕೆ ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ರಸಂ, ಟೊಮೆಟೊ ರಸಂ ಮಾಡ್ತಿದ್ದೀನಿ. ಟೊಮೆಟೊ ರಸಕ್ಕೆ ಫಸ್ಟ್ ಟೊಮೆಟೊನ ಬೇಯಕ್ಕಿಡೋಣ. ಟೊಮೆಟೊ ತರ್ತೀನಿ, ಮತ್ತೆ ಸಿಗ್ತೀನಿ. ಟೊಮೆಟೋಸ್ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ, ಇದನ್ನ ಸ್ವಲ್ಪ ಕಟ್ ಮಾಡಿ ನೋಡೋಣ. ನಾನು ಹಂಗೆ ಹಾಕಲ್ಲ ಯಾವಾಗ್ಲೂ, ಎಲ್ರಿಗೂ ಗೊತ್ತು ನಿಮ್ಗೆ, ಕಟ್ ಮಾಡಿ ನೋಡಿ ಹಾಕ್ತೀನಿ. ಇದೊಂಥರ ನನ್ಗೆ ಅನುಮಾನ ಜಾಸ್ತಿ, ಅನುಮಾನ ಜಾಸ್ತಿ ಒಳಗೆ ಏನಾದ್ರು ಉಳುಕಾಗಿರುತ್ತಾ ಟೊಮೆಟೊ ಅಂತ. ಚೆನ್ನಾಗಿದೆ, ಉಳುಕಾಗಿರಲ್ಲ ನೋಡು ಮಮ್ಮ ಬೇಕಾದ್ರೆ ಅಂತ ಇದಾನೆ ಗೌರವ್. ಹೊರಗಡೆ ಗೌರವ್ ಬಾಯಿ, ಏನ್ ಮಮ್ಮ, ಏನಿಲ್ಲ ಬಾ ಮಗ್ನೆ, ವಾಟ್ ಮಮ್ಮೀಸ್ ಅಂತ ಎಷ್ಟು ಮಾತಾಡ್ತಾರೆ.
ಬೈ. ಚೆನ್ನಾಗ್ ಕಾಣ್ತಾ ಇಲ್ಲ, ಹಂಗೆಲ್ಲ ಮಾತಾಡ್ಬಾರ್ದು. ಗೌರವ್ ಕಚ್ಚಿದಾನೆ. ಗೌರವ್ ನಿಮಗೆ, ಗೌರವ್ ನಿಮಗೆ ನಮಸ್ಕಾರ, ಮೆಣಸ್ಕಾರ, ಮೆಣಸಿನಕಾಯಿ ತುಂಬಾ ಖಾರ, ಖಾರದ ಪುಡಿ, ಸಾಂಬಾರ್ ಪುಡಿ ಅದಕ್ಕಿಂತ ಖಾರ, ನೀವು ಅದಕ್ಕಿಂತ ಜಾಸ್ತಿ ಖಾರ. ಏನೇನ್ ಮಾತಾಡ್ತಾರ ನೋಡಿ, ಇಷ್ಟು ಚಿಕ್ಕ ವಯಸ್ಸಿಗೆ ಚೆನ್ನಾಗಿಲ್ಲ ಮಾನಿಜ. ಗೌರವ್ ಏನಕ್ಕೂ ಭಯ ಪಡಲ್ಲ ಅಮ್ಮ. ಬಂತು 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 ಗೌರವ್ ಬಂತು, ಭಯ ಪಡ್ತಾನೆ. ಮತ್ತೆ ಇನ್ನೊಂದ್ ಬಂತು ಗೌರವ್, ಗೌರವನ ಇಟ್ಕೊಳುತ್ತೆ ಬಂತು. ಏನಂತ ತಿಂತ್ರಿ ಮೊಬೈಲ್ ಹಿಡಿದು ಹಿಡಿದು ಶೋಲ್ಡರ್ಸ್ ಎಲ್ಲ ಪೇನ್ ಮಾಡಿ ಮಾಡಿ ಅಲ್ಲೇ ಹೊತ್ತು ಮಾತ್ರಿ ಒತ್ತರ ಅಂತೀನ ಅಲ್ಲೇ ಹೊತ್ತಿ ಮುಕ್ಕಾಲ್ ಕೆಜಿ ಅಲ್ಲ, ಮುಕ್ಕಾಲ್ ಭಾಗ ಬೆಂದಿದೆ. ಇದು ಏನು ಸ್ವೀಟ್ ಪೊಟೇಟೊ, ಅದಕ್ಕೆ ಉಪ್ಪು ಹಾಕೊಳ್ತಾರೆ. ಅದಕ್ಕೆ ಇವಾಗ ಉಪ್ಪು ಹಾಕೊಳ್ತೀನಿ. ಒಬ್ಬೊಬ್ರು ಕುಕ್ಕರ್ ಹಾಕ್ತಾರೆ ಸ್ವೀಟ್ ಪೊಟೇಟೊನೋ, ಬಟ್ ಚೆನ್ನಾಗಿರಲ್ಲ, ಹಾಕ್ಬೇಡಿ. ಎಲ್ಲ ಫುಲ್ಲು ಪಾಯಸ ಹಾಕ್ಬಿಡುತ್ತೆ. ಅನ್ನ ಆಯ್ತು, ಏನಪ್ಪಾ ಟೊಮೆಟೊ ಇಟ್ಟಿದ್ದೀನಿ, ಈಗ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀನಿ. ಡೈಲಿ ಏನ್ ಮಾಡೋದು ಹೇಳಿ, ನಿಜವಾಗ್ಲೂ ತಲೆನೋವಪ್ಪ. ಏನ್ ಟಿಫನು, ಏನ್ ಅಡಿಗೆ, ಈವ್ನಿಂಗ್ ಸ್ನಾಕ್ ಏನು, ಮಕ್ಕಳಿಗೆ ಏನ್ ಮಾಡ್ಕೊಡೋದು? ಹುಷಾರಿಲ್ದಿದ್ದಾಗ ಮಾಡ್ಬೇಕಂದ್ರೆ ನಿಜ ಇಷ್ಟ. ಚಿನಿ ತಿನ್ನೋ, ಹೀರೆಕಾಯಿ ಬಜ್ಜಿ ಮಾಡ್ಲಾ ಅಥವಾ ಹೀರೆಕಾಯಿ ಪಲ್ಯ ಮಾಡ್ಲಾ? ಬಜ್ಜಿ ಬಜ್ಜಿ ಅಂತ ಹೀರೆಕಾಯಿ, ಹೀರೆಕಾಯಿ ಹೀರೆಕಾಯಿ ಉದ್ದ ಇರುತ್ತಲ್ಲ, ರಿಚ್ ಗಾರ್ಡ್ ಬನಾನ ತರ, ರಾ ಬನಾನ ತರ ಇರುತ್ತಲ್ಲ ಒಳಗಡೆ ಇದೆ, ಅದ್ ಬಜ್ಜಿ ಮಾಡ್ಲಾ ಪಲ್ಯ ಮಾಡ್ಲಾ? ಪಲ್ಯ ಇದು ಯಾವ್ದೇನು ಆತರ, ಅದೇ ತರ ಇರುತ್ತೆ. ನಾನು ಹೇಳ್ತಿರಲ್ಲ
ನನಗೊತ್ತು ನೀನ್ ಬಜ್ಜಿನೇ ಕೇಳೋದು ಅಂತ, ಅದಕ್ಕೆ ಫಸ್ಟ್ ಹೇಳ್ದ ಅವ್ನು ಬಜ್ಜಿ ಅಂತಾನೆ ಅಂತ. ಯಾರು ನೋಡ್ತಾಗಿರಿಪ್ಪ? ಸರಿ ಬನ್ನಿ, ರಸಮ್ಗೆಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ ಮಾತಾಡೋಕ್ಕೆ. ಬನ್ನಿ ಈಗ ಟೊಮೆಟೊ ರಸಮ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೆ ಟೊಮೆಟೊ, ಹುಣಸೆಹಣ್ಣು ಬೇಯಿಸಿಟ್ಕೊಂಡಿದ್ದೀನಿ. ಟೊಮೆಟೊ ಬೇಯಬೇಕಾದ್ರೇ ಅದರಲ್ಲೇ ಒಂಚೂರು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ, ಹಾಗೆ ಒಂದು ಎರಡರಿಂದ ಮೂರು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಖಾರಕ್ಕೆ. ಇದು ನಿಮಗೆ ಬೇಡ ಅಂದ್ರೂ ಸ್ಕಿಪ್ ಮಾಡ್ಕೋಬೋದು. ಈಗ ಮೆಣಸು ಹಾಕ್ಕೊಳ್ತಿದ್ದೀನಿ, ಹಾಗೆ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಖಾರ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಹಾಕ್ಕೊಳ್ತೀನಿ. ಇಲ್ಲ ನಿಮಗೆ ಹಚ್ಚಕಾರದ ಪುಡಿ ಬೇಕಾದ್ರೂ ಒಂದು ಹಾಫ್ ಟೀಸ್ಪೂನ್ ಹಾಕ್ಕೋಬೋದು. ಈ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ. ಈ ಬೆಳ್ಳುಳ್ಳಿ ಬಂದು ಜಜ್ಜಿಟ್ಕೊಂಡಿದ್ದೀನಿ, ಇದು ಬಂದು ಒಗ್ಗರಣೆಗೆ. ಇದನ್ನು ಈಗ ಫೈನಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಬೇಯಿಸಿರೋ ಅಂಥ ಟೊಮೆಟೊ ಹಾಗೆ ಹುಣಸೆಹಣ್ಣು ಹಾಕಿ ಇದೆರಡೂ ಸಹ ತಣ್ಣಗಾಗಿರಬೇಕು ಕಂಪ್ಲೀಟಾಗಿ. ಬಿಸಿಯಾಗಿರಬೇಕಾದ್ರೆ ಯಾವುದೇ ಕಾರಣಕ್ಕೂ ಜಾರ್ಗೆ ಹಾಕೋಕ್ಕೆ ಹೋಗಬೇಡಿ. ಇದೀಗ ಪೇಸ್ಟ್ ಮಾಡ್ಕೊಂಬರೋಣ. ನೆಕ್ಸ್ಟ್ ನಾನೊಂದು ಪಾತ್ರೆ ಇಟ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಿಟಪಟ ಅಂದಮೇಲೆ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಹಲವಾರು ಬಗೆಯ ರಸಮ್ಸ್ ಮಾಡ್ಬೋದು, ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಅಂದರೆ ಬರೀ ಟೊಮೆಟೊನೇ ಹಾಕಿ ಮಾಡ್ಬೋದು, ಇಲ್ಲ ಟೊಮೆಟೊ ಹುಣಸೆಹಣ್ಣು ಎರಡೂ ಹಾಕಿ ಮಾಡ್ಬೋದು, ಇಲ್ಲ ಹುಣಸೆಹಣ್ಣೆ ಹಾಕಿ ಮಾಡ್ಬೋದು, ಇಲ್ಲ ಲೆಮನ್ ರಸಮ್ ಮಾಡ್ಬೋದು. ಸೊ ಕಮಿಂಗ್ ವೀಡಿಯೋಸಲ್ಲಿ ಖಂಡಿತವಾಗ್ಲೂ ನಾನು ನಿಮಗೆ ಆ ರೆಸಿಪೀಸ್ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಈಗ ಇದೆಲ್ಲ ಹಾಕ್ಕೊಂಡು ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ಟೊಮೆಟೊ ಹಾಗೆ ಹುಣಸೆಹಣ್ಣು ಪೇಸ್ಟ್ ಏನಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಐ ಮೀನ್ ಟೊಮೆಟೊ, ಹುಣಸೆಹಣ್ಣು, ಜೀರಿಗೆ, ಮೆಣಸಿನ್ಕಾಯಿ, ಮೆಣಸು, ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದ್ದು ರಾಸ್ ಮೇಲೆ ಹೋಗೋವರೆಗೂ. ಈಗ ನಾನು ಟೊಮೆಟೊ ಬೇಯಿಸಿದ ನೀರಿದೆಯಲ್ಲ ಅದು ಹಾಕ್ಕೊಂಡಿದ್ದೀನಿ. ಹಾಗೆ ಎಷ್ಟು ಬೇಕೋ ಅಷ್ಟು ನೀರು ಎಕ್ಸ್ಟ್ರಾ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು 10 ನಿಮಿಷ ಕುದಿದ ಮೇಲೆ, ಒಂದು 10 ನಿಮಿಷ ಇಲ್ಲ ಒಂದು 8 ನಿಮಿಷ ಹೈ ಫ್ಲೇಮಲ್ಲಿ ಕುದಿಸಿದ ಮೇಲೆ ಫೈನಲಿ ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರಸಮ್ ರೆಡಿ ಆಗುತ್ತೆ. ಈಗ ನಾನಿಲ್ಲಿ ಹೀರೆಕಾಯಿ ಬಜ್ಜಿ ಮಾಡ್ಕೊಳ್ತಿದ್ದೀನಿ. ಇದರ ರೆಸಿಪಿ ನಾನೇನು ಶೇರ್ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಹಲವಾರು ಬಾರಿ ಬಜ್ಜಿ ರೆಸಿಪಿ ಶೇರ್ ಮಾಡಿದ್ದೀನಿ, ಬಟ್ ಹೀರೆಕಾಯಿ ಬಜ್ಜಿ ರೆಸಿಪಿ ಶೇರ್ ಮಾಡಿಲ್ಲ ಸಾಧ್ಯ. ಆದರೆ ಬಜ್ಜಿ ರೆಸಿಪಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ಹಾಗೆ ಹೋಳಿಗೆ ರೆಸಿಪಿ ನಾನು ಆಲ್ರೆಡಿ ಎಲ್ಲ ಶೇರ್ ಮಾಡಿರೋದ್ರಿಂದ ಹಬ್ಬಕ್ಕೆ ಯಾವುದೇ ಥರ ಹೋಳಿಗೆ ರೆಸಿಪಿ ಶೇರ್ ಮಾಡಿಲ್ಲ. ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕ್ ಹಾಕ್ತೀನಿ, ಇಲ್ಲಾಂದರೆ ಎಂಡ್ ಕಾರ್ಡ್ಸ್ ಅಂದರೆ ಲಾಸ್ಟಲ್ಲಿ ಇಮೇಜಸ್ ಬರುತ್ತಲ್ಲ ಪಿಕ್ಚರ್ಸು, ಅದರಲ್ಲಿ ಹಾಕ್ತೀನಿ. ನೀವು ಅದನ್ನು ಆ ಪಿಕ್ಚರ್ನ ಕ್ಲಿಕ್ ಮಾಡಿದ್ರೆ ನೀವು ಆ ರೆಸಿಪಿನ ನೋಡ್ಬೋದು. ಓಕೆನಾ? ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಬ್ರೇಕ್ಫಾಸ್ಟ್ಗೆ 3 ಹಿಟ್ಟು ಬಳಸಿ ಹೇಗೆ ಏನು ಇನ್ಸ್ಟೆಂಟ್ ದೋಸೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಹಾಗೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಏನದು ಬೇಸನ್, ಕಡಲೆ ಹಿಟ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಒಂದೊಂದು ಸಾರಿ ನಾಲ್ಗೆ ನಾನು ಹೇಳಿದ ಮಾತೇ ಕೇಳಲ್ಲ, ಏನು ಮಾಡೋದು ಹೇಳಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಫ್ಲೇವರ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಇಲ್ಲ ಅಂದರೆ ಒಂದು 1/4 ಬಟ್ಲ್ ಹಾಕ್ಕೋಬೋದು. ನಾನಿಲ್ಲಿ 1/4 kg ಅಷ್ಟು ಅಂದರೆ 250 grams ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿರ್ತೀನಿ. ಹಾಗೆ ಮೀಡಿಯಮ್ ಬಟ್ಲಲ್ಲಿ ಒಂದು 25 grams ಅಷ್ಟು ಅಕ್ಕಿ ಹಿಟ್ಟು, ಹಾಗೆ ಏನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ಮೈದಾ ಹಿಟ್ಟು ಬೇಕಾದರೂ ಸೇರಿಸ್ಕೋಬೋದು, ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹ್ಯಾಂಡ್ ಬ್ಲೆಂಡರಲ್ಲಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಿದ್ದಂಗೆ. ಕನ್ಸಿಸ್ಟೆನ್ಸಿ ನೋಡ್ತಿದ್ದೀರಲ್ಲ, ದೋಸೆ ಹಿಟ್ಟಿನ ಅದಕ್ಕಿದ್ರೆ ಸಾಕು. ನೆಕ್ಸ್ಟ್ ನಾನು ಒಂದು ತವ ಇಟ್ಕೊಂಡು ತವ ಸ್ವಲ್ಪ ಬಿಸಿ ಆದಮೇಲೆ ಆನಿಯನ್ನ ಎಣ್ಣೆಯಲ್ಲಿ ಡಿಪ್ ಮಾಡಿ ರಬ್ ಮಾಡ್ಕೊಳ್ತಿದ್ದೀನಿ. ಸೊ ದಟ್ ದೋಸೆ ಚೆನ್ನಾಗಿ ಎದ್ದೊಳುತ್ತೆ, ಹಾಗೆ ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ನೀರು ಚಿಮುಕ್ಸಿ ಅಂದರೆ ಸ್ಪ್ರಿಂಕಲ್ ಮಾಡಿ ನೀರು ಹಾಗೆ ಎಣ್ಣೆ ಏನು ಇಲ್ದಿದ್ದಂಗೆ ಟಿಶ್ಯೂ ಪೇಪರಲ್ಲಿ ಕ್ಲೀನಾಗಿ ರಬ್ ಮಾಡಿಕೊಂಡು ಆಮೇಲೆ ಹಿಂಗೆ ದೋಸೆ ಇಟ್ಕೊಂಡ್ರೆ ದೋಸೆ ಸೂಪರ್ಬಾಗಿ ಬರುತ್ತೆ. ನೀವು ಯಾವ ದೋಸೆ ಬೇಕಾದರೂ ಆಗಲಿ ಇದೇ ಮೆಥಡ್ ಫಾಲೋ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಈಗ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ನೀವು ತುಪ್ಪ, ಬೆಣ್ಣೆ ಏನು ಬೇಕಾದರೂ ಹಾಕ್ಕೋಬೋದು. ಒಂದು ಕಡೆ ಬೆಂದಾದಮೇಲೆ ಮತ್ತೊಂದು ಕಡೆ ಟರ್ನ್ ಮಾಡ್ತಿದ್ದೀನಿ, ನೋಡ್ತಿರ್ಬೋದು ಸೂಪರ್ಬಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಇದಕ್ಕೆ ನೀವು ವೆಜಿಟೇಬಲ್ ಕುರ್ಮ ಆಗಲಿ, ವೆಜಿಟೇಬಲ್ ಸಾಂಬಾರ್ ಆಗಲಿ, ಕೊಕೊನಟ್ ಚಟ್ನಿ ಆಗಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ಪೆಷಲಿ ವೆಜಿಟೇಬಲ್ ಸಾಗು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ.
ಬೆಳಗ್ಗೆ ಹೊತ್ತು ತಿಂಡಿಗೆ ಏನಪ್ಪ ಮಾಡೋದು ಅಂತ ಅನಿಸ್ತಿದ್ರೆ ಸೊ ಈ ಥರ ಇನ್ಸ್ಟೆಂಟಾಗಿ ವಿತಿನ್ 10 ಮಿನಿಟ್ಸಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಹಾಗೆ ಮೀ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಇನ್ನು ಮುಂದೆ ವಿಲೇಜ್ ವ್ಲಾಗ್ಸ್ ಬರುತ್ತೆ ನೋಡಿ, ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ.